ಹನ್ನೆರಡು ವಾರ 3 ತಿಂಗಳೊಳಗೆ ಎಲ್ಲ ಪುನರ್ವಿಂಗಡಣೆ ಮಾಡಿ ನಡೆಸಿ ಅಂತ ಹೇಳಿ. ಫಸ್ಟ್ ನಮಗೆ ಸಾಮಾಜಿಕ ನ್ಯಾಯ ಬರಬೇಕು. ಎಲೆಕ್ಷನ್ ಯಾವತ್ತೂ ಕೂಡ ನಾವು ಬೇಡ ಅಂತ ಪ್ರಜಾಪ್ರಭುತ್ವ. ನಮಗೆ ಸಂವಿಧಾನ 73rd, 74th amendment ಅಧಿಕಾರ ಜನರಿಗೆ ನಾವು, ಆದರೆ ರಿಸರ್ವೇಷನ್ ಇದೆಯಲ್ಲ, ಸಾಮಾಜಿಕ ನ್ಯಾಯ ತೊಂದರೆ ಆಗಬಾರ್ದು. ಅದನ್ನು ಸರ್ಕಾರದ ಜವಾಬ್ದಾರಿ. ನಾವು ಅದನ್ನು ಯಾರೇ ಕೇಳಿದ್ದೇವೆ, ಅವರು ಸರ್ಕಾರದವರು ಮತ್ತು ಫಸ್ಟು ಸಾಮಾಜಿಕ ನ್ಯಾಯವನ್ನು ವ್ಯವಸ್ಥೆ ಮಾಡಿ ರಿಸರ್ವೇಷನ್ ಅಧಿವೇಶನ ಮಾಡಿ ಅದಾದಮೇಲೆ ನಾವು ವಿಚಾರನ ಮಾಡಿ ಕೋರ್ಟ್ ಏನು ಪಾಲನೆ ಮಾಡಿದೆ ಕೋರ್ಟ್ ಇಲ್ಲದ ಕೂಡ ಹೇಳ್ತಕ್ಕಂಥ. ಅದೇ ಕೋರ್ಟ್ ಹೇಳ್ತು ಅಂದ ತಕ್ಷಣ ಏನಾಗಿದೆ ಸೋಷಿಯಲ್ ಜಸ್ಟಿಸ್ನ ಬಿಡಿ ಅಂತ ಅವರು ಏನು ಹೇಳಿದ್ರು ಫಸ್ಟ್ ಅಷ್ಟು ಮಾಡಿರಿ. ಆಮೇಲೆ ಸಮನ್ಸ್ ಜಾರಿ ಆಗಿತ್ತು, ಹಾಜರಾಗಿತ್ತು. ನೀವು ಸೇರಿದಂತೆ 29 ಜನರಿಗೆ ಸಮನ್ಸ್ ಜಾರಿ ಆಗಿತ್ತು. ಸರ್, ನನಗೆ ಅದು ತಲುಪಿದ್ದಿಲ್ಲ, ನನಗೆ ಅದೇನು ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ನಿಮಗೆ ಸಮಸ್ಯೆಗೂ ಬಂದಿತ್ತು. ಕೋರ್ಟ್ ಗೌರವ ಕೊಡಬೇಕು, ಖಂಡಿತ ಗೌರವ ಕೊಡ್ತೇವೆ. ಆದರೆ ಬರೀ ಕಾಂಗ್ರೆಸ್ ಅವರು ಮಾತ್ರ ಕೇಸ್ ಹಾಕಿದ್ದಾರೆ. ಬಿ ಜೆ ಪಿಯವ್ರದ್ದು ಏನೇನು ಫಂಕ್ಷನ್ ಆಗಿತ್ತು, ಮಿನಿಸ್ಟ್ರಿಗಳು ಏನು ಫಂಕ್ಷನ್ ಆಗಿದ್ದರು, ಇವತ್ತ ಯಾವುದು ಮಾಡಿಲ್ಲ. ಏನೇನು ನೋಡಿ, ಎಲೆಕ್ಷನ್ ಕೂಡ ಮೇಲಿದ್ದಾರೆ, ಚಾರ್ಜ್ ಮಾಡ್ತಾ ಇದ್ದಾರೆ ಪೊಲೀಸವರು. ಮಕ್ಕಳ ಪಠ್ಯಕ್ರಮದಲ್ಲಿ ಬಹಳಷ್ಟು ವಿವಾದದ ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಪ್ರಗತಿಪರ ಚಿಂತಕರು ಏನಿದ್ದಾರೆ ಅವರೆಲ್ಲ ನಮ್ಮ ಅಧ್ಯಯನ ಸೇರಿಸಬಾರ್ದು ಅಂತ ಹೇಳಿ ಮಾಡ್ತಾರೋ ಬೇರೆ ವಿಚಾರ. ಅವರವರು ಎಲ್ಲರೂ ಕೂಡ ಹೇಳೋಕ್ಕೆ ಸ್ವಾತಂತ್ರ್ಯ ಇದೆ, ಮುಖ್ಯರು ಹೇಳೋ ಸ್ವಾತಂತ್ರ್ಯ ಇದೆ, ನೀವು ಹೇಳೋಕ್ಕೆ ಇದೆ, ನನಗೆ ಹೇಳೋಕ್ಕೆ ಇದೆ. ಬಟ್ ಇವರು ರಾಜಕೀಯದ ಅಜೆಂಡಾನ ಅವರು ಬರ್ತಾ ಇದ್ದಾರೆ. ಅವ್ರ ಪಕ್ಷಕ್ಕೆ ಅನುಕೂಲ ಆಗಕ್ಕೆ, ಪಕ್ಷದ ನಾಯಕರುಗಳಿಗೆ ಅನುಕೂಲ ಆಗಕ್ಕೆ, ಮುಂದಿನ ಪೀಳಿಗೆಗೆ ಇತಿಹಾಸ ತೆಗೆದಾಕ್ಬಿಟ್ಟು ಬೇರೆ ಹೊಸ ಇತಿಹಾಸನ ಸೃಷ್ಟಿ ಮಾಡ್ತಿದ್ದಾರೆ. ಇತಿಹಾಸ ಯಾರು ಬದಲಾವಣೆ ಮಾಡೋಕ್ಕಿಲ್ಲ, ಟೈಪಿಂಗ್ ಇವ್ರು ಮಾಡ್ಬೋದಾಗಿದೆ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನಿತ್ತು, ಇಡೀ ದೇಶದಲ್ಲಿ ಅವ್ರ ಪಾರ್ಟಿಯವರೇ ತರೋಕ್ಕಾಗಿಲ್ಲ. ಇಲ್ಲಿ ಮಾತ್ರ ಏನು ಭಾಳ ಲೋಕ್ಸ್ಕೊಳ್ಳೋಕೆ ಮಾಡ್ತಾರೆ ಮಾಡ್ತೀನಿ. ಈಗ ಸದ್ಯಕ್ಕೆ ಅವರೇನು ಈ ಪಠ್ಯ ಪುಸ್ತಕಕ್ಕೆ ಮಕ್ಕಳಿಗೆ ತಲೆಗೆ ಅವರ ಪಕ್ಷ ಸಂಘಟನೆಗಳ ವಿಚಾರನ ಏನು ತಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವ್ರ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ, ಅದು ಅಪರಾಧ, ತಪ್ಪು. ಇದಕ್ಕೆ ಜನನೇ ಮುಂದಕ್ಕೆ ಅದು ಸುತ್ತ ಅವ್ರವ್ರಿಗೆ ಏನೇನು ನಂಬಿಕೆ ಇದೆ ಅವ್ರು ಏನು ಬೇಕಾದ್ರೂ ಮಾಡಬೇಕು. ನಾವು ಅದನ್ನು ಪ್ರಶ್ನೆ ಆಗ್ತಾ ಇದ್ದಾರೆ, ಅದನ್ನು ನಾವು ಇಂಟರ್ವ್ಯೂ. ಅವ್ರಿಗೆ ಈ ರಾಜ್ಯನ ಸಾಯಿಸ್ತಾ ಇದ್ದಾರೆ. ಕಿಲ್ಲಿಂಗ್ ದಿ ಸ್ಟೇಟ್, ನಾಟ್ ಕಿಲ್ಲಿಂಗ್ ದೆಮ್ಸೆಲ್ಫ್, ಕಿಲ್ಲಿಂಗ್ ದಿ ಸ್ಟೇಟ್. ಅವ್ರ ಸ್ವಂತಕ್ಕೆ ಅವ್ರ ಮನೆಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ರಾಜ್ಯದ ವಿಚಾರಕ್ಕೆ ಇದರಿಂದ ಎಷ್ಟು ರಿಪರ್ಕ್ಯೂಷನ್ ಆಗ್ತದೆ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು. ಈಗ ಬೇರೆ ಬೇರೆ ಸಿನಿ ಎಲ್ಲ ಭಾವನಾತ್ಮಕ ಅವ್ರ ಮನೇಲಿ ಇಟ್ಕೋಬೇಕು. ಒಟ್ಟು ಈಗ ಸರ್ಕಾರ ಇದೆ, ಸರ್ಕಾರದಲ್ಲಿ ಮೈನಾರಿಟೀಸ್ನು ಅಜ್ಜಿ ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಹಿಂದೂಗಳಿಗೂ ಕೂಡ ಮುಜರಾಯಿ ಒಂದು ಮುಜರಾಯಿ ಇಲಾಖೆನೇ ಇದೆ. ಆಮೇಲೆ ಕ್ಯಾಬಿನೆಟ್ ಇದೆ, ಆಮೇಲೆ ಸರ್ಕಾರಿ ಆಫೀಸಸ್ ಇದ್ದಾರೆ. ಸೊ ಇದನ್ನು ಪ್ರೈವೇಟ್ ಅವರೆಲ್ಲ ಇದೆಲ್ಲ ಮಾಡಿ ಒಂದು ತೀರ್ಮಾನ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಇಂಥವ್ರ ಮೇಲೆ ಮೊದಲು ಗೌರ್ಮೆಂಟು ಕೂಡಲೇ ಅವ್ರ ಮೇಲೆ ಕೇಸು ಹಾಕುವಂಥ ಕೆಲಸ ಮಾಡಬೇಕು. ನನಗೆ ಒಂದಷ್ಟು ಜನ ಫೋನ್ ಮಾಡಿದ್ರು ಬೆಳಗ್ಗೆಯಿಂದ ಈಚೆಗೆ, ಅದೇ ನಾವು ಇದನ್ನು ಹಾಕ್ತಾ ಇದ್ದಾರೆ, ಗೌಡ ಹಾಕ್ಬಿಟ್ಟು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ, ಕಾಂಪುಲ ಇಟ್ಟು ಮಾಡ್ತಾ ಇದ್ದಾರೆ. ನನ್ನ ಬೆಳಗ್ಗೆಯಿಂದ ಸುಮಾರು ಫೋನು, ನಾವು ಹೋಗ್ತೀವಿ, ನುಗ್ತೀವಿ, ಗಲಾಟೆ ಮಾಡ್ತೀವಿ ಅಂತ. ಇನ್ನು ಅದೊಂದು ಲಾರ್ಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದೆ ಮರ್ಯಾದೆಗೆ ಸುಮ್ಮನೆ ಇರೋಪ್ಪ, ನೀವು ನಮ್ಮ ಪಾರ್ಟಿಗೂ ಇದಕ್ಕೆ ಸಂಬಂಧ ಇಲ್ಲ, ನಾವೆಲ್ಲ ಹೋಗಿ ಹೋಗ್ಬಾರ್ದಿದ್ದೆ. ನಾನು ಬೆಳಗ್ಗೆಯಿಂದ ಮಂಗಳೂರಿಗೆ 5-6 ಜನ ನನಗೆ ಫೋನ್ ಮಾಡಿದ್ದೀನಿ, ಇದರಲ್ಲಿ ಟಿ ವಿಲಿ ಬರ್ತಾ ಇದೆ, ನಾವೆಲ್ಲ ಹೋಗಿ ಇದು ಮಾಡ್ತೀವಿ. ಅವರು ನಾವು ಸ್ಪಾತ ಕೇಳಿಲ್ಲ, ನಮ್ಮ ಸ್ವಂತ ಜನ ಮಾಡ್ಕೋತಾ ಇದ್ದೀವಿ. ಬಹುಶಃ ಕೇಳೋರು, ಜ್ಯೋತಿಷ್ಯ ಕೇಳೋರು, ನಕ್ಷತ್ರ ಕೇಳೋರಿಗೆ ನಾನು ಯಾರು ಒಟ್ಟಿ ಮಾಡೋಕ್ಕಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ತೀವಿ.
ದಯವಿಟ್ಟು ಸರ್ಕಾರ ಕೂಡಲೇ ಇಂಥ ವಿಚಾರಕ್ಕೆ ಅವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ. ಇದು ಪಬ್ಲಿಕ್ ವಿಚಾರ ಅಲ್ಲ, ಇಟ್ ಈಸ್ ನಾಟ್ ಎ ಪಬ್ಲಿಕ್ ಇಶ್ಯೂ, ಬೇಕಾದ್ರೆ ಇಟ್ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಎಲ್ಲರೂ ಕೂಡ ಇದು ಆಗ್ತದೆ. ಅದನ್ನು ನಾನು ತರಾಕರ ಇದನ್ನು ಖಂಡಿಸ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಇಂಟರ್ವ್ಯೂನ್ ಆಗಬೇಕು, ಎಸ್ ಪಿ ಇಂಟರ್ವ್ಯೂನ್ ಆಗಬೇಕು, ಡಿ ಸಿ ಇಂಟರ್ವ್ಯೂನ್ ಆಗಬೇಕು. ನೋ ಸ್ಟೇಟ್ಮೆಂಟ್ ಆಫ್ ದಿಸ್ ಟೈಪ್ ಶುಡ್ ಕಮ್ ಔಟ್. ಏನಾಯಿತು, ಎತ್ತಾಯಿತು, ಯಾರು ಏನು ಭವಿಷ್ಯ ಹೇಳ್ದ ಅಂತಂದರೆ, ಆ ಭವಿಷ್ಯ ಇಂಥ ವಿಚಾರದಲ್ಲಿ ಹೇಳೋರು ಕೂಡ ಫಸ್ಟ್ ಬಂದ್ಸೋ ಅಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.